ಕಂಡುಕೊಂಡಂಗೆ ಬದುಕುಟ್ಟು ನೊಂದೋರ ಬದುಕಿಗೆ ಪ್ರೀತಿನ ಧಾರೆ ಎಂದ ರಾಜ್ಕುಮಾರ ನೀನು. ಇವತ್ತಿನ ತಂದೆ ಬಿದ್ದರೆ ತುಂಬ ಖುಷಿ ಪಟ್ಟಿರೋದು. ನನ್ನ ತಂದೆ ಇಲ್ಲ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಮಾಡೋ ಕೆಲಸದಲ್ಲಿ ನಮ್ಮನ್ನು ಪ್ರೀತಿಸೋ ಜನಗಳಲ್ಲಿ ಅವ್ರನ್ನ ನೋಡ್ತಾನೆ ಇರ್ತೀನಿ. ಅವ್ರು ನಮ್ಮ ಜೊತೆನೇ ಇದ್ದಾರೆ. ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ, ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಆ ಪ್ರೀತಿ ಅತಿ ಹೆಚ್ಚು. ನಮಗೂ ಅವ್ರು ಕಂಡು ಭಾಳ ಖುಷಿ. ನಮಗೆ ಅವ್ರ ಊಟ ತುಂಬ ಇಷ್ಟ, ಅವ್ರ ಉಪಚಾರ ತುಂಬ ಇಷ್ಟ, ಅವ್ರ ಭಾಷೆ ತುಂಬ ಇಷ್ಟ. ಅವ್ರು ಮಾತಾಡಿಸ್ತಾರೆ, ಕನ್ನಡನೇ ಮಾತಾಡೋದು ಅಂದರೆ ಆ ಉತ್ತರ ಕನ್ನಡ ಸೊಗಡು ಇದೆಯಲ್ಲ ಸೂಪರ್ ಅದು. ಅವ್ರ ಆ ಬೈಗಳು ಅಂತೂ ಇನ್ನೂ ಇಷ್ಟ. ಹೊಸಪೇಟೆಯ ಎಲ್ಲ ಸಮಸ್ತ ಅಭಿಮಾನಿಗಳಿಗೆ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಇವತ್ತು ನನ್ನ ಅದೃಷ್ಟ, ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಹೊಸಪೇಟೆಯ ರಾಜಕುಮಾರ ಅಂದರೆ ನಮ್ಮ ಆನಂದ್ ಸಿಂಗ್ ಸರ್ ಅವರು. ಹಾಗೆಯೇ ಇಲ್ಲಿಯ ಎಲ್ಲ ವೇದಿಕೆ ಮೇಲಿರೋ ಗಣ್ಯರಿಗೆ ನಾನು ನಿಮ್ಮೆಲ್ಲರೂ ಪಾದಗಳಿಗೆ ನಮಸ್ಕಾರ ಸರ್, ನಿಮ್ಮೆಲ್ಲ ಪಾದಗಳಿಗೆ ನಮಸ್ಕಾರ. ಜೊತೆಗೆ ತುಂಬ ಮನಸ್ಪೂರ್ವಕವಾಗಿ ಹೇಳಬೇಕಂದ್ರೆ ನಮ್ಮ ಹೊಸಪೇಟೆಯ ಸಚಿವರಾದಂಥ ಆನಂದ್ ಸಿಂಗ್ ಸರ್ ಅವರು ಯಾವತ್ತೂ ಕೂಡ ಹೊಸಪೇಟೆ ಜನರಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಸದಾ ಯಾವಾಗಲೂ ಮುಂದೆ ಇರ್ತಾರೆ. ಹಾಗಾಗಿ ಅವರ ಆಶೀರ್ವಾದ ನನಗೆ ಸಿಗ್ತಲ್ಲ, ಅದನ್ನು ಪುಣ್ಯ ಅಂತ ಹೇಳ್ತೀನಿ. ಯಾವಾಗಲೂ ಪುನೀತ್ ರಾಜ್ಕುಮಾರ್ ಒಂದು ಮಾತು ಹೇಳೋರು, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲೇ ಹೋದರು, ಯಾರೇ ನಮ್ಮ ಕೈ ಬಿಟ್ಟರು ಹೊಸಪೇಟೆ ನಮ್ಮ ಕೈ ಬಿಡಲ್ಲ ಅಂತ ಹೇಳ್ತಿದ್ರು. ಹೊಸಪೇಟೆ ನಮ್ಮ ಪ್ರಾಣ, ಹೊಸಪೇಟೆ ನಮ್ಮ ಉಸಿರು, ಅಲ್ಲಿ ಜನ ಅಂದರೆ ನನಗೆ ತುಂಬ ಇಷ್ಟ ಅಂತ ಯಾವಾಗಲೂ ಹೊಸಪೇಟೆ ಹೊಸಪೇಟೆ ಹೊಸಪೇಟೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಏನಾದರೂ ಹುಟ್ಟಿದ್ರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಹೊಸಪೇಟೆಯಲ್ಲೇ ಹುಟ್ಟಬೇಕು, ಇಲ್ಲೇ ಹುಟ್ಟಬೇಕು, ಈ ಮಣ್ಣಲ್ಲೇ ಹುಟ್ಟಬೇಕು ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗಾಗಿ ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ನಮ್ಮ ಗುರುಗಳಾದಂಥ ಅಲೋ ಜೋಶಿ ಸರ್ ಹಾಗೂ ನಮ್ಮ ಯಲ್ಲಪ್ಪ ಭಂಡಾರಿ ಅವರು ಹಾಗೂ ಎಲ್ಲ ಕಲಾವಿದರಿದ್ದೀರ, ನಿಮ್ಮೆಲ್ಲರಿಗೂ ವಂದಿಸ್ತೀನಿ. ನಿಜವಾಗೂ ಸರ್, ನಿಮ್ಮ ಎಲ್ಲ ಕಲಾವಿದರ ಜೊತೆ ನಾನು ಇವತ್ತು ಪುನೀತ್ ರಾಜ್ಕುಮಾರ್ ಆ ಒಂದು ಗೀತೆನೇ ಹಾಡಿ ನಮ್ಮ ರಂಜಕ್ಕೆ ಮುಂದಾಕಿದ್ದೀನಿ. ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಈ ವೇದಿಕೆಯಲ್ಲಿ ಒಂದು 2 ನಿಮಿಷ ಮಾತಾಡಲೇಬೇಕಾಗುತ್ತೆ. ಇವತ್ತು ಭಾರತದಲ್ಲೇ 2 ವ್ಯಕ್ತಿಗೆ 100,000 ಜನ ಸೇರ್ತಾರೆ. ಒಂದು ಗಾಂಧೀಜಿಯವರು, ಮತ್ತೊಬ್ಬರು ಅಂದರೆ ಅದು 25,00,000 ಜನಕ್ಕಿಂತ ಜನ ಸೇರಿದಂಥ ಜನ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ. ಅವರ ವ್ಯಕ್ತಿತ್ವ ಹಾಗೆ ಇತ್ತು, ಅವ್ರ ಗುಣ ಹಾಗೆ ಇತ್ತು. ಒಂದು ದುಃಖದ ಸಂಗತಿ ಅಂದರೆ ಅವ್ರ ಹೆಸರು ತಗೊಂಡಿದ್ದ ತಕ್ಷಣಲೇ ಪ್ರತಿಯೊಬ್ಬರಿಗೂ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆಗೆ ಕಣ್ಣೀರೇ ಬಂದುಬಿಡುತ್ತೆ. ಯಾಕಪ್ಪ ದೇವರು ಇಷ್ಟು ಬೇಗ ಅವ್ರನ್ನ ಕರ್ಕೊಂಡ್ಬಿಟ್ರು ಅನ್ಸ್ಬಿಡುತ್ತೆ. ಆದ್ರೆ ಒಂದೇ ಒಂದು ಪುನೀತ್ ರಾಜ್ಕುಮಾರ್ ಅವ್ರ ನಗುವಿನ ಬಗ್ಗೆ ಮಾತಾಡ್ಬಿಡ್ತೀನಿ, ಅವರ ಧ್ವನಿಯಲ್ಲಿ ಅವ್ರ ನಗುವಿನ ಬಗ್ಗೆ ಹೇಳ್ತೀನಿ. ಅವ್ರ ನಗ್ನ ಯಾವುದೇ ಫೋಟೋ ತಗೊಂಡ್ರು ನಗುವಿನ ಒಡೆಯ ಅವರು, ಅವರ ಧ್ವನಿಯ ಬಗ್ಗೆ ಒಂದು ಅವ್ರನ್ನ ನಗುವಿನ ಬಗ್ಗೆ ಒಂದು ಮಾತು. ತಲೆಯಲ್ಲಿ ಬೇರೆ ನೋಚನೆ ಮಾಡಲ್ಲ, ಖುಷಿಯಾದ ವಾತಾವರಣ ಇರುತ್ತೆ, ಒಳ್ಳೆ ಜನರಿರ್ತಾರೆ, ಜೊತೆಗೆ ಖುಷಿ ಖುಷಿಯಾಗಿರ್ಬೇಕು, ನಗ್ನಾಗ್ತಿರ್ಬೇಕು. ಯಾರ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು, ನಮ್ಮ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡೋರಿಗಾಗಿ ಯೋಚನೆ ಮಾಡಬೇಕು ಅಷ್ಟೇ ಅಲ್ವಾ. ಇಷ್ಟು ನಾವು ಪುನೀತ್ ರಾಜ್ಕುಮಾರ್ ತನ್ನ ನಗುವಿನ ಬಗ್ಗೆ ಹೇಳಿದ್ದಾರೆ. ಈಗ ಕೇಳಿ, ಒಂದು ಪುನೀತ್ ರಾಜ್ಕುಮಾರ್ ಅವರೊಂದು ಹಾಡಿದಂಥ ಗೀತೆನ ಹಾಡ್ತೀನಿ. ನಮ್ಮ ಎಲ್ಲ ವೇದಿಕೆಯ ಮೇಲಿರುವಂಥ ಗಣ್ಯರಿಗೆ ವಂದಿಸ್ತಾ, ಎಲ್ಲ ಮುಂದೆ ಇರುವಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ವಂದಿಸ್ತಾ ಕೇಳಿ ಕಾಣದಂತೆ. Thank you.
ಬಿಡುವು ಲಗ್ನ ಕೆಟ್ಟು ಕೊಡುವು ಲಗ್ನ ಕೊಟ್ಟು ಬಿಡುವು ಲಗ್ನ ಕೆಟ್ಟು ಕೈಯ ಕೊಟ್ಟು ಓಡಿ ಹೋದನು ಆನಂದ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿ ಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದು ಆರಾಧಿಸ ರಾಜರತ್ನ ಆಡಿಸಿ ನೋಡು ಬೀಳಿಸಿ ಸೋಲದು ಸೋತು ತಲೆಯಬಾರದು ಮಾಡಬೇಕು ಅಂತ ಬಂದಿರೋದಲ್ವ ನಾವು ಹೇಳ್ತಾ ಇದ್ದೆ ನಾನು ಅರಸರದ ನೆನಪಾಗುತ್ತೆ ನಿಮ್ಮನ್ನು ನೋಡಿದಾಗ ಅಂತ ಅದನ್ನು ನಿಜ ಮಾಡಿ ತೋರಿಸಿದ್ರಲ್ಲ ಅಭಿನಂದನೆಗಳು ನಿಮಗೆ ಯಾಕೆಂದರೆ ವಿಜಯನಗರ ಅಂದಾಕ್ಷಣವೇ ಅದು ಜಿಲ್ಲೆಯನ್ನಾಗಿ ಮಾಡೋದಕ್ಕೆ ಪಣ ತೊಟ್ಟರು ಅದನ್ನು ಮಾಡೋವರೆಗೂ ಅವರು ಬಿಡಲಿಲ್ಲಲ್ಲ ಮಾಡೋಕ್ಕೆ ಮುಂಚೆವೂ ನಾವಿದ್ದೇವೆ ಮಾಡಿದ ಮೇಲೂ ನಾವಿದ್ದೇವೆ ಹಾಗೆ ಅದನ್ನು ಉದ್ಧಾರ ಮಾಡೋದನ್ನು ಕೂಡ ಕಣ್ಣಾರ ನೋಡಬೇಕು ಅಂತ ಕಾದಿದ್ದೇವೆ ಆದಷ್ಟು ಬೇಗ ನಿಮ್ಮ ನೇತೃತ್ವದಲ್ಲಿ ಈ ನಗರ ಜಿಲ್ಲಾ ಕೇಂದ್ರವಾಗಿ ಮೆರೀಲಿ
ಎಲ್ಲ ಸೌಲಭ್ಯಗಳು ಕೂಡ ಈ ಜಿಲ್ಲೆಗೆ ಸಿಗಲಿ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅನ್ನುವಂಥದ್ದು ಇಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋದು ಏಕೈಕ ಜಿಲ್ಲೆ ಇದು. ಅಣ್ಣವರು ಅಂದರೆ ಎಷ್ಟು ಪ್ರೀತಿ, ಇನ್ನು ಪುನೀತ್ ರಾಜ್ಕುಮಾರ್ ಅಂದರೂ ಅಷ್ಟೇ ಪ್ರೀತಿ. ಅದು ನಿಮ್ಮಗಳ ಮೇಲೆ ಅವರ ಪ್ರೀತಿ ನೋಡಿ. ನಾವೆಲ್ಲ ಅವ್ರ ಮೇಲೆ ಪ್ರೀತಿ ಇಟ್ಟರೆ ಅವರು ಹೊಸಪೇಟೆ ವಿಜಯನಗರದ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾರೆ, ಅದು ಬಹಳ ದೊಡ್ಡದು. ಇರಲಿ, ನಾನು ಬಂದಾಗ ಹಾಡಬೇಕು ಹಾಡು. ಹಾಡು ನಾಡು ನುಡಿಗೆ ಸಂಬಂಧಪಟ್ಟಿದ್ದೇ. ರಾಜ್ಕುಮಾರ್ ಅಂದರೆ ಕನ್ನಡ, ಕನ್ನಡ ಅಂದರೆ ಈಗ.
1977ರಲ್ಲಿ 7 ಜಿಲ್ಲೆಗಳು ಘೋಷಣೆ ಮಾಡಿದರು. ಬಾಗಲಕೋಟೆ, ಚಾಮರಾಜನಗರ, ದಾವಣಗೆರೆ, ಗದಗ, ಹಾವೇರಿ, ಕೊಪ್ಪಳ, ಉಡುಪಿ. ಅದರಲ್ಲಿ ದಾವಣಗೆರೆ ಮಾತ್ರನೇ ಮಹಾನಗರ ಪಾಲಿಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. 2007ರಲ್ಲಿ ರಾಮನಗರ, ಚಿಕ್ಕಬಳ್ಳಾಪುರ ಅದು ಜಿಲ್ಲೆಗಳು ಘೋಷಣೆ ಮಾಡಿಕೊಂಡ್ರು, ಅದನ್ನು ಮಹಾನಗರ ಪಾಲಿಕೆ ಮಾಡ್ಕೊಳ್ಳೋಕೆ ಆಗಲಿಲ್ಲ. 2021ರಲ್ಲಿ ಏನಾಯಿತು? ಉದಯವಾಯಿತು ವಿಜಯನಗರ, ಉದಯವಾಯಿತು ವಿಜಯನಗರ ಅಂಥೇಳಿ ಏಕೈಕ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಜಿಲ್ಲೆ ಆಗಿರ್ತಕ್ಕಂಥದ್ದು ಅದು ವಿಜಯನಗರ. ಯಾಕಂದರೆ ಆ ವಿಜಯನಗರ ಅಂದರೆ ಅದು ಸಾಮಾನ್ಯವಾದಂಥ ವಿಜಯನಗರ ಅಲ್ಲ. ಅದು ಆ ಭೂಮಿಯ ಪ್ರಭಾವ ಹೆಂಗಿದೆ ಅಂದರೆ ಆ ಶಕ್ತಿನೇ ಒಂದು ಉಕ್ಕಿನ ಪರ್ವತ ಇದ್ದಂಗೆ. ಅದು ಅಷ್ಟು ಸುಲಭವಾಗಿ ವಿಜಯನಗರ ಅಕ್ಕಪಕ್ಕದಲ್ಲಿ ಈ ಏನಂತಾರೆ ಈ ದುಷ್ಟ ಶಕ್ತಿಗಳು ಓಡಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳೋಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಆ ಪಂಪ ವಿರೂಪಾಕ್ಷ ಸುಮಾರು ವರ್ಷಗಳಿಂದ ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಒಂದು ಪಂಪ ಕ್ಷೇತ್ರವನ್ನು ಆ ಏಕೈಕ ಜಿಲ್ಲೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ನಾವು ಎಂದಿಗೂ ಮರಿಬಾರದು. ನಮಗೆ ಕಾಮ್ಲಾಪುರ್ಗೂ 130 ಕೋಟಿ UGD ಮತ್ತು ಕುಡಿಯುವ ನೀರು ಯೋಜನೆ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಕೊಟ್ಟಿದ್ದಾರೆ, ಅವರು ಕ್ಯಾಬಿನೆಟ್ನಲ್ಲಿ ಇಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಕಾಮ್ಲಾಪುರಿನ ಪಟ್ಟಣ ಪಂಚಾಯತಿ ಪುರಸಭೆಗೂ ಮೇಲ್ದರ್ಜೆಗೆ ಏರಿಸ್ತೀನಿ. 2-3 ಸಚಿವ ಸಂಪುಟದ ಸಭೆಗಳಲ್ಲಿ ಆದ ತಕ್ಷಣವೇ ತಾವು ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದಾರೆ. 359 ಕೋಟಿ ಕೆಲಸ ಇವತ್ತು ಪ್ರಗತಿಯಲ್ಲಿದೆ. ಅದೇ ರೀತಿ ಟೆಂಡರ್ಗೆ ಕರೆಯಬೇಕಾಗಿರೋದು ಟೆಂಡರ್ಗೆ ಇದು ಆದ ತಕ್ಷಣವೇ ನಮ್ಮ ಹೊಸಪೇಟೆ ನಗರಕ್ಕೆ ಮತ್ತು ಕೆಲವು ಗ್ರಾಮೀಣದ ಕೆಲಸನೂ ಹಾಕಿದ್ದಾರೆ ಇವ್ರಿಗೆ ಹೇಳಿದ್ರೇನು. ಅದು ಬಂದು 837 ಕೋಟಿ ರೂಪಾಯಿ ಕೆಲಸಗಳು ಟೆಂಡರ್ಗೆ ಕರೆಯೋದು ವೇಟಿಂಗ್ ಇದೆ. ಈ ಇದು ಆದ ತಕ್ಷಣವೇ ಕರಿತೀವಿ. ಅದರ ಜೊತೆಗೆ ಕೆಲವರು ಸದಸ್ಯರು, ನನ್ನ ಕಚೇರಿಯ ಸಿಬ್ಬಂದಿದವರು, ನನ್ನ ಆತ್ಮೀಯರು ಎಲ್ಲ ಸೇರಿ ಒಂದು ಬಹಳ ದೊಡ್ಡ ಶ್ರಮ ಪಟ್ಟಿದ್ದಾರೆ ಅವರು. ಈಗ ಸರ್ಕಾರಿ ಭೂಮಿನಲ್ಲಿ ನಾನು ಸುಮಾರು 15 ವರ್ಷ ಆಗುತ್ತೆ ಏನೋ ಒಂದು ವರ್ಷ ಆದರೆ ಸರ್ಕಾರಿ ಭೂಮಿನಲ್ಲಿ ಇರ್ತಕ್ಕಂಥವ್ರಿಗೆ ಪಟ್ಟಗಳಿಲ್ಲ. ಆ ಪಟ್ಟ ಮಾಡಿಸ್ಬೇಕಾದ್ರೆ ತಾಂತ್ರಿಕ ಸಮಸ್ಯೆಗಳು, ಡಾಕ್ಯುಮೆಂಟ್ ಇರಲ್ಲ, ಅವನ ಓನರ್ ಏನೋ ಕೋರ್ಟಲ್ಲಿ ಹಾಕಿರ್ತಾನೆ, ಅದನ್ನು ಮತ್ತೆ ನಾವು ಸ್ಲಮ್ ಬೋರ್ಡ್ ಆಗಿ ಪರಿವರ್ತನೆ ಮಾಡಬೇಕು, ಅದನ್ನೆಲ್ಲ ಮಾಡಿಕೊಂಡ ಸುಮಾರು 7-8 ತಿಂಗಳು ಅನಿಸುತ್ತೆ ನನಗೆ. ಕೋವಿಡ್ ಮುಗಿದ ನಂತರ ಸುಮಾರು ನಾವು ಹೊಸಪೇಟೆ ನಗರದಲ್ಲಿ 23,000 ಕುಟುಂಬಗಳಿಗೆ ನಾವು ಪಟ್ಟಗಳನ್ನು ಕೊಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಈಗ 7,000-8,000 ರೆಡಿ ಇದೆ. ಇದಾದ ತಕ್ಷಣ ನಾವು ಪಟ್ಟಗಳು ಕೊಡ್ತೀವಿ. ಅವಾಗ ಅವರು ಅರ್ಹರಾಗ್ತಾರೆ. ಯಾವುದೇ ಸರ್ಕಾರಿ ಯೋಜನೆಗಳಾಗಿರಲಿ ಅಂತವುದಕ್ಕೆ ಅವರು ಅರ್ಹರಾಗ್ತಾರೆ. ಹಾಗಾಗಿ ಇದು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ನಮ್ಮ ಎಲ್ಲ ಸಿಬ್ಬಂದಿಯವರು. ಅವ್ರಿಗೂ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ವೇದಿಕೆ ಮುಖಾಂತರ ನಾನು ನನ್ನ ಹೊಸಪೇಟೆಯ ನಗರದ ಜನರಿಗೆ ನಾನು ಮನವಿ ಮಾಡಿಕೊಳ್ಳೋಕೆ ಇಚ್ಛೆ ಆಗ್ತೀನಿ. ಇವತ್ತು ನಮ್ಮ ವಿಜಯನಗರ ಕ್ಷೇತ್ರದ ಹೊಸಪೇಟೆ ನಗರದ ನಗರಸಭೆ ಚುನಾವಣೆ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಇವತ್ತು ನಗರಸಭೆ ಚುನಾವಣೆ ಬಂದಿರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾವು ಎಷ್ಟೇ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಮ್ಮಲ್ಲಿ ಆಲೋಚನೆ ಇದ್ದಾಗ ಅದು ಕಾರ್ಯರೂಪಕ್ಕೆ ಬರಬೇಕಂದಾಗ ನಗರಸಭೆ ಸದಸ್ಯರು ಇಲ್ಲದ ಹಾಗೆ ನಾವು ಹೊಸಪೇಟೆ ನಗರವನ್ನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆಪಡ್ತೇನೆ. ಯಾಕಂದರೆ ಇವತ್ತು ನಗರಸಭೆ ಸದಸ್ಯರು ನಾನು ಶಾಸಕನಾಗಿ ನನ್ನ ಜೊತೆಗೆ ಕೊಂಡಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮಾತ್ರನೇ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ಶಾಸಕ ಮತ್ತು ನಗರಸಭೆ ಅಧಿಕಾರಿಗಳ ನಡುವೆ ಎಷ್ಟೇ ಒಳ್ಳೆ ಸಂಬಂಧ ಇದ್ರೇನು ಅದು ಕಾರ್ಯರೂಪಕ್ಕೆ ಬರೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆಪಡ್ತೇನೆ. ಈ ಚುನಾವಣೆ ಪ್ರಚಾರನೂ ನಾವು ಇಡೀ 35 ವಾರ್ಡಿನ ಮತದಾರರನ್ನ ಸೇರಿಸಿ ಮತ್ತು ಸದಸ್ಯರ ಜೊತೆಗೆ ಮತಯಾಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ವಹಿಸ್ಕೊಂಡಿದ್ದೀವಿ.
ನಮ್ಮ ಹೊಸಪೇಟೆ ನಗರದ ಭಾಗದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಏರಿಯಾಗಳು ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಮೊನ್ನೆ ತಾನೇ ನಾನು ಮೊನ್ನೆ ಎರಡು ದಿವಸ ಸುಮಾರು 30 ವಾರ್ಡ್ಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. 30 ವಾರ್ಡ್ಗಳಂದರೆ ಪ್ರತಿ ಓಣಿ ಓಣಿಗೆ ಹೋಗಿಲ್ಲ, ವಾರ್ಡ್ಗೆ ಒಂದು ಎರಡು ಓಣಿಗಳಿಗೆ ಹೋದಾಗ ಅಲ್ಲಿನ ಅವ್ಯವಸ್ಥೆ ನೋಡಿ ನನಗೆ ನಾಚಿಕೆ ಆಯಿತು. ನಾನೇ ಹೇಳ್ಕೊಳ್ತೀನಿ, ನನಗೆ ನಾಚಿಕೆ ಆಯಿತು. ಆದರೆ ನಾನು ಕಾರಣಗಳು ಇದೆ, ನನ್ನ ಒಂದು ನಿರ್ಲಕ್ಷ್ಯತೆಯಿಂದ ಆಗಿರ್ತಕ್ಕಂಥದ್ದಲ್ಲ, ಇಲ್ಲಿ ಇರ್ತಕ್ಕಂಥ ನಮ್ಮ ವ್ಯವಸ್ಥೆನಲ್ಲಿ ಏನು ನಗರಸಭೆ ಸದಸ್ಯರು ಇರಬೇಕಾಗಿತ್ತು ಆ ನಗರಸಭೆ ಸದಸ್ಯರು ಇಲ್ಲದೆ ಹೋದ ಕಾರಣಕ್ಕಾಗಿ ಈ ಒಂದು ಅವ್ಯವಸ್ಥೆಗೆ ಆಗಿದೆ. ನನಗೆ ವಿಶ್ವಾಸ ಇದೆ ಬರುವಂಥ ದಿನಗಳಲ್ಲಿ 27ನೇ ತಾರೀಕು ಮತದಾನ ನಡೆಯುತ್ತೆ, ಅದರಲ್ಲಿ ಜಯಭೇರಿ ನಾವು ಬಾರಿಸ್ತೀವಿ. ಅದಾದ ನಂತರ ನನಗೆ ಸುಮಾರು 1.5 ವರ್ಷ ಸಮಯ ಇದೆ. ಆ 1.5 ವರ್ಷ ಸಮಯದಲ್ಲಿ ಖಂಡಿತವಾಗ್ಲೂ ನಾನು ಬಹಳಷ್ಟು ವಿಚಾರಗಳು ಇದೇ ವೇದಿಕೆ ಇದೇ ಸ್ಥಾನದಲ್ಲಿ ನಿಂತು ಸವಾಲಾಗಿ ಸ್ವೀಕಾರ ಮಾಡಿದ್ದೀನಿ. ಇವತ್ತು ನಾನು ಈ ವಾರ್ಡ್ಗಳಲ್ಲಿ ಸವಾಲಾಗಿ ಸ್ವೀಕಾರ ಮಾಡಿ ಖಂಡಿತವಾಗ್ಲೂ ಒಂದೊಂದು ವಾರ್ಡ್ಗೆ ಮೊದಲನೆಯ ಆದ್ಯತೆಯಾಗಿ 1 ಕೋಟಿ ರೂಪಾಯಿ ನನ್ನ ಸರ್ಕಾರದ ಅನುದಾನವನ್ನು ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಾರಂಭ ಅದು ಪ್ರಾರಂಭ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಬರೇ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳು ದಾರಿ ದೀಪಗಳು ಇರೋದ್ರಿಂದ ಬಡವರಿಗೆ ಅದರಿಂದ ಅಂದರೆ ಅದನ್ನೂ ಒಂದು ಭಾಗ. ಯಾಕಂದರೆ ಇದು ಪ್ರವಾಸ ತಾಣ ಇರತಕ್ಕಂಥದ್ದು, ಬೇರೆ ಬೇರೆ ರಾಜ್ಯದಿಂದ ಬರುವಂಥ ಪ್ರವಾಸಿಗರಿಗೆ ನಾವು ಆಕರ್ಷಣೆ ಮಾಡಿದಾಗ ಇಲ್ಲಿ ನೇರವಾಗಿಯೋ ಪರೋಕ್ಷವಾಗಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವರಿಗೆ ಇಲ್ಲಿ ಅವರಿಗೆ ಆರ್ಥಿಕವಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ರಸ್ತೆಗಳಾಗಿರಲಿ ದಾರಿದೀಪಗಳು ಆಗಿರಲಿ ನಾವು ಅಭಿವೃದ್ಧಿ ಮಾಡ್ತೀವಿ. ಈ ಚುನಾವಣೆ ಆದ ನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಧ್ವಜ ನಗರಸಭೆ ಮೇಲೆ ಧ್ವಜ ಹಾರುತ್ತೆ ಅನ್ನೋ ಮಾತನ್ನು ಖಂಡಿತವಾಗ್ಲೂ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಸಂಶಯ ಇಲ್ಲ ಇದು. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಇತಿಹಾಸದ ಪುಟದಲ್ಲಿ ಬರೆದು ಇಡುವಂಥ ಕೆಲಸನೇ ಮಾಡ್ತೀವಿ. ಅದೆಲ್ಲ ಯಾರಿಂದ ಸಾಧ್ಯ ಅಂದರೆ ಹೊಸಪೇಟೆ ನಗರದಲ್ಲಿ ಇರ್ತಕ್ಕಂಥ ಏನು 35 ವಾರ್ಡ್ನಲ್ಲಿ ಇರ್ತಕ್ಕಂಥ ಮತಬಾಂಧವರಿಂದನೇ ಸಾಧ್ಯ ಆಗೋದು, ಅದು ಏಕ ವ್ಯಕ್ತಿಯಾಗಿ ಆನಂದ್ ಸಿಂಗ್ ಇಂದ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ.